ಆತ್ಮೀಯ ಹೇ ಸೀತಾರಾಮ್ ವೈಗ್ರೆ, ನಾನು ನಿಮ್ಮ ಎಮ್ಮಾಯಿ ಅಥವಾ ಮಲ್ಲಪ್ಪ ಜೋತವಾನ. ವಿಶೇಷವಾಗಿ ನೀವು ದೇಶದ ರಾಜಕೀಯ ನೋಡ್ತಾ ಇದ್ದೀರಿ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ. ಅದರಲ್ಲೂ RSS, BJP ಮತ್ತು ಮೋದಿ ಶಾ ಇವರ ಮಧ್ಯದಲ್ಲಿ ಒಂದೇನೋ ತಿಕ್ಕಾಟ ನಡೀತಾ ಇದೆ. ಜೊತೆಗೆ BJPನ ಉಳಿಸ್ಕೋಬೇಕು, RSSನ ಬೆಳೆಸ್ಕೋಬೇಕು ಅನ್ನುವಂಥ ಒಂದು ವಾತಾವರಣ ದಿನ ದಿನಕ್ಕೆ ಬದಲಾಗ್ತಾ ಇದೆ. ಜೊತೆಗೆ ಮೋದಿಯವರು ಸಹ ಶತಾಯಗತಾಯ ಮಾಡಿ ಮತ್ತು ಈ ಒಂದು ಅವ್ರ ಕಷ್ಟ ಸಂದರ್ಭದಲ್ಲೇ ನಮಗೆ ಆತ್ಮೀಯರು ಯಾರಪ್ಪ, ನಮ್ಮ ಸೈದ್ಧಾಂತಿಕವೂ ಆಯಿತು ಮತ್ತೇನೋ ಆಯಿತು, ಯಾರು ನಮಗೆ ಅತಿ ಆತ್ಮೀಯರು ಅಂದರೆ RSS. ಯಾಕಂದ್ರೆ ಪ್ರಚಾರಕರ್ತರದ್ದು, ಜೊತೆಗೆ ಅದ್ರ ಜೊತೆ ಬೆಳೆದು ಬಂದಂತು ಅವ್ರಿಗಿಂತಲೂ ಆತ್ಮೀಯರು ಸಾಧ್ಯಲ್ಲ. ಹೀಗಾಗಿ ಅವರು ಗೆಳೆತನ ಕೇಳಿಸ್ಕೊಳ್ಳೋದ್ರಲ್ಲಿ ಯಾವ ಅರ್ಥ ಇಲ್ಲ ಅಂತ ತಿಳ್ಕೊಂಡು ಮೋದಿ ಅವರು ಗೆಳೆತನ ಮಾಡ್ತಾರಲ್ಲ, ತಮ್ಮ ಅಸ್ತಿತ್ವ ಉಳಿಸ್ಕೊಂಡು ಸಂದರ್ಭ ಬಂದಾಗ ತಮ್ಮ ರಾಜಕೀಯ ಜಾಲವನ್ನು ಬೆಳೆಸ್ಕೋಬೇಕು ಅನ್ನುವಂಥ ಪ್ರಯತ್ನ ನಡೆಸಿದ್ದಾರೆ. ಇದಕ್ಕೆ ಅಲ್ಲಿಗೆ ವಿರೋಧ ಪಕ್ಷಗಳು ಸಹಿತ ನಿಧಾನಕ್ಕೆ ಇದರಂಥ ಒಳ್ಳೆಯ ಸುಸಂದರ್ಭ ನಮ್ಗೆ ಬರಲಿಕ್ಕಿಲ್ಲ. ಈ ಸಂದರ್ಭದಲ್ಲೇ ಹೇಗೋ ರಾಹುಲ್ ಇಡೀ ದೇಶಕ್ಕೆ ಒಬ್ಬ ನಾಯಕರಾಗಿ ಬೆಳೆದಿದ್ದಾರೆ. ಜೊತೆಗೆ ಇಂಡಿಯಾ ಗಠಬಂಧನದಲ್ಲಿ ಇವತ್ತಿನ ಯುವ ನಾಯಕರೆಲ್ಲರೂ ತಮ್ಮದೇ ಆದ ಸ್ವತಃ ಒಂದು ವ್ಯಕ್ತಿತ್ವ ಹೊಂದ್ಕೊಳ್ತಾ ಇದ್ದಾರೆ, ಜನ ಸಮೀಪ ಹೋಗ್ತಾ ಇದ್ದಾರೆ. ಹೀಗೆ ನಾವು ನಮ್ಮದೇ ಆದಂಥ ಒಂದು ಇವತ್ತು ಎಸ್ಟಾಬ್ಲಿಷ್ಮೆಂಟ್ ಮಾಡಲೇಬೇಕು ಈ ದೇಶದ ರಾಜಕಾರಣದಲ್ಲಂತೆ. ಇಂಡಿಯಾ ಜೊತೆಗೆ ಕಾಂಗ್ರೆಸ್ ಜೊತೆಗೆ ಈ ರಾಹುಲ್ ಗಾಂಧಿಯವರು ಒಂದು ಮತ್ತೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ಮಾಡಿ ಈ ಸಲ RSS ಮತ್ತು BJPಯನ್ನು ಹೊರಗೆ ಹಾಕಬೇಕಪ್ಪ, ಅಥವಾ ಅವರ ದೋಷಗಳನ್ನು ಜನರಿಗೆ ತಿಳಿಸಬೇಕು. ಮತ್ತು ಇದು BJP ಅಥವಾ RSS ಅಥವಾ ಮೋದಿ ಅಂದರೆ ಏನಪ್ಪ ಅಂತಂದರೆ ಕೇವಲ ಹಿಂದುತ್ವವನ್ನು ಹಿಡ್ಕೊಂಡು ಹೋಗುವಂಥದ್ದು ಅಂತ ಜನರು ಬಿಂಬಿಸಿ ಹಿಂದುತ್ವ ಹೊಟ್ಟೆಗೆ ಹಾಕೋದಿಲ್ಲ, ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಅಂತ ಹೇಳ್ತಾ ಜನರ ಶೋಷಣೆ ಮಾಡುವಂಥ ಒಂದು ವರ ವ್ಯವಸ್ಥೆನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ತಿಳಿಸ್ತಾ ಜನರನ್ನು ತನ್ನ ಕಡೆ ಸೆಳ್ಕೋಬೇಕು. ಯಾಕಂದರೆ ಈಗಾಗಲೇ RSS ಮತ್ತು ಮೋದಿಯವರು ಇಡೀ ದೇಶದ ಮನವನ್ನು ನಮ್ಮ ಕಡೆ ಜಕ್ಕೊಂಡಿದ್ದಾರೆ. RSSದ 100,000+ ಅಧಿಕ ಶಾಖೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಇನ್ನೂ ಆಗಾವಿದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಆಗುವುದಾವೆ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಇವತ್ತು ಇಡೀ ದೇಶದ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಮುಟ್ಟಿದ್ದಾರೆ ಇವತ್ತು RSS ಕಾರ್ಯಕರ್ತರು. ಆದರೆ ಇತ್ತೀಚಿನ ದಿನದಲ್ಲಿ ಮೋದಿಯವರ ಒಂದು ಅಹಂಕಾರ, 400 ಫಾರ್ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸ್ನಿಂದ ಚುನಾವಣೆ ಎದುರಿಸಿ ಆ ಸಂದರ್ಭದಲ್ಲಿ RSSಗೂ ಸಹ ಖ್ಯಾರೆ ಏನದ, RSSನ ಅವ್ರ ಹಿಂದೆ ಹೋಗಬೇಕು ಅನ್ನುವಂಥ ನೆಲೆಗಟ್ಟಿನಲ್ಲಿ. ಅಷ್ಟೇ ಯಾಕೆ ರಾಮ ಮಂದಿರ ನಿರ್ಮಾಣ ಸಂದರ್ಭದಲ್ಲೇ ರಾಮನೊಬ್ಬನ ಮಗುವಾಗಿ ಹಿಡ್ಕೊಂಡು ಹೋಗುವಂಥ ಪೋಸ್ ಕೊಟ್ಕೊಂಡು ನಾ ದೇವ್ರಿಗೆ ಹೆಚ್ಚಿನವ್ರು ಅಂತ ಮನೆ ಸ್ವತಃ ಹೇಳ್ಕೊಂಡು ಬಿಟ್ಟರು. ನಾನು ಏನಪ್ಪ ಅಂದರೆ ದೈವಿಕವಾಗಿ ಹುಟ್ಟಿದವರಲ್ಲ, ನಾನು ದೈವತ್ವವನ್ನು ದೇವತ್ವವನ್ನು ಹೊಂದಿದವನಂತೆ ಅದನ್ನು ಖಂಡನ ಸಹಿತ ನಮ್ಮ ಭಾಗವತರು, ನಮ್ಮ ಮೋಹನ್ ಭಾಗವತರು ಮಾಡಿದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಅವ್ರ ನಡುವೆ ಭಿನ್ನಾಭಿಪ್ರಾಯ ಬೆಳೆದಿತ್ತು ಈ ಒಂದು ಚುನಾವಣೆಯಲ್ಲಿ. ಮತ್ತು ನಾವು ಗೆದ್ದೇ ಗೆಲ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಮೋದಿ ಮತ್ತು ಶಾರರಲ್ಲಿ ಇದ್ದಿದ್ದರಿಂದಾಗೆ ಅವರು ಈ RSSನ ಕ್ಯಾರೇ ಅನ್ನೋದ ಮುಂದುವರೆದಿದ್ದು ಅಷ್ಟು ಸತ್ಯದ. ಹೀಗಾಗಿ ಅನೇಕ ಕೊರಕಲುಗಳು ಇವರ ಮಧ್ಯದಲ್ಲೇ, BJP, RSS, ಮೋದಿಯವರ ಮಧ್ಯದಲ್ಲಿ ಕೊರಕಲು ಬಿದ್ದಿದ್ದವು. ಇವತ್ತು ಮೋದಿಯವರ ಮುಂದಿರುವಂಥ ಸಮಸ್ಯೆ ಏನಾದರೂ ಮಾಡಿ ನಾವು ಉಳಿಬೇಕೊಂಡು ಯಾವುದೇ ರೀತಿ ಗೆಳೆತನ ಮಾಡಿಕೊಂಡು ಗೆಳೆಯರನ್ನು ಉಳಿಸಿಕೊಂಡು ಸಮಯ ಬಂದಾಗ ನೋಡಿದರೆ ಆಯ್ತು ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ದೇಶದ ತುಂಬ ಹೆಸರು ಕಿಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಆಡಳಿತ ನೋಡಿ ಪಕ್ಷಗಳು ಮಾಡೋದ ಮಾಡಿ ಎಂಥ ಒಂದು ಒಳ್ಳೆಯ ಗೆಳೆತನ BJP ಜೊತೆಗೆ ಶಿವಸೇನೆಯದ್ದು, ಶಿವಸೇನೆ ಗೆಳೆತನವನ್ನು ಮುರ್ಕೊಂಡು ಕೇವಲ ತಮ್ಮ ಒಂದು ತಮ್ಮ ಮುಖದಿಂದ ಮತಗಳ ಬರ್ತಾವೆ ಅನ್ನುವಂಥ ಅತಿ ಕಾನ್ಫಿಡೆನ್ಸ್ ಇದ್ದಾಗ ತಮ್ಮ ಒಂದು ಮಹಾರಾಷ್ಟ್ರದ ಒಳ್ಳೆ ಗೆಳೆತನ ಕಳ್ಕೊಂಡಿದ್ದು. ಇನ್ನೊಂದು ಕಡೆಯೂ ಇದೇ ರೀತಿಯಾದಂಥ ಒಂದು ಕೆಲಸಗಳು ಮಾಡಿಕೊಂಡ್ರೆ ಸ್ವತಃ ಮೋಹನ್ ಭಾಗವತರಿಗಿಂತಲೂ ಅವ್ರ ಜೊತೆಗೂ ಒಂದು ರೀತಿಯಿಂದ ಮಾನಸಿಕ ದೂರನ್ನು ಮಾಡಿಕೊಂಡಂಥ ಮೋದಿ ಅವರಿಗೆ ಈಗ ಮೊದಲನೇದಾಗಿ ತಾವು ಹೇಗೆ ಉಳಿಬೇಕು ಅನ್ನುವಂಥದ್ದು ಕಸರತ್ತು. ಅದಕ್ಕಾಗಿ ಈಗ ಅವರು RSS ಅದರಲ್ಲೇ ಸರ್ಕಾರಿ ನೌಕರು ಭಾಗವಹಿಸಬಹುದು ಅನ್ನುವುದನ್ನು ತಂದರು, 66 ನಿಷೇಧ ಮಾಡಿದ್ದರು ಅದನ್ನು ಈಗ ತಂದ. ಅದಕ್ಕೆ ನಮ್ಮ ಉಪರಾಷ್ಟ್ರಪತಿಗಳು ಸಂವಿಧಾನಕ್ಕೆ ಒಂದು ಮುದ್ರೆಯನ್ನು ಕೊಟ್ಟಿದ್ದು ನಾವು ಈಗ ನೋಡಿದ್ದೀವಿ. ಅದು ವಿಧಾನ ಇದರಲ್ಲೇ ರಾಜ್ಯಸಭೆಯಲ್ಲಿ ಕೂತು ಹೇಳಿದಂಥ ಮಾತು ಅಂದ್ರೆ ಇವತ್ತು ತಾವು ಉಳಿದಕ್ಕಾಗಿ RSS ಉಳಿಬೇಕಾಗ್ಯದ, BJPನ ಉಳಿಬೇಕಾಗ್ಯದ, ಜೊತೆಗೆ ಮೋದಿಯವರು ಇನ್ನೂ ಉಳಿದು ಬೆಳಿಬೇಕಾಗಿದೆ. ತಮ್ಮವ್ರ ನಂತರ ತಮ್ಮವರನ್ನು ತನ್ನ ಸೀಟ್ ತರುವಂಥ ಒಂದು ಶತಪ್ರಯತ್ನವನ್ನು ಮೋದಿಯವರು ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಆದರೆ ಇದನ್ನು ಮಾಡಿ ಕೊಡ್ಕೊಳ್ಳೋದು ಮೋದಿ ನಂತರ ಯಾರು ಅನ್ನೋದು ಗೊತ್ತಿರವನ್ನು ಸ್ವತಃ RSS ಹುಡುಕ್ಬೇಕು ವಿನಃ
ಮತ್ತಾರು ಅಲ್ಲ. ಜೊತೆಗೆ ಒಂದು ವೇಳೆ ಮೋದಿಯವರು ಸ್ವಲ್ಪ ಹೀಗೆ ಹೋದ್ರೆ ಇನ್ನೊಂದು ಬಿ ಜೆ ಪಿ ಅಸ್ತಿತ್ವ ಹೋಗ್ತಿರೋ ಭಯನೂ ನಮ್ಮ ಆರ್ ಎಸ್ ಎಸ್ ಜನರಿಗೆ ಅದು. ಯಾಕಂದರೆ ಈ ಒಂದು ಬಿ ಜೆ ಪಿಯಲ್ಲಿ ಇರುತ್ತಿರುವಂಥ ಅತ್ಯಂತ ಮುಖ್ಯ ಜನ ಯಾರಪ್ಪ ಅಂದರೆ ಆರ್ ಎಸ್ ಎಸ್ದಲ್ಲಿ ಪಳಿಗೆ ಬಂದಂಥವ್ರು, ಆರ್ ಎಸ್ ಎಸ್ಗರೇ ಬಿ ಜೆ ಪಿಯಲ್ಲಿ ಇರೋದು, ಅವ್ರ ಸಿದ್ಧಾಂತದ ನೆಲೆಗಟ್ಟಿನಲ್ಲೇ ಬಿ ಜೆ ಪಿ ನಿರ್ಮಿತ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಆರ್ ಎಸ್ ಎಸ್ ಅನ್ನು ಉಳಿಸ್ಕೊಳ್ಳೋದು. ಮೋದಿ ಅವರ ಬದಲಾಗಿ ಯಾರು ಅನ್ನೋದಕ್ಕೆ ಗಡ್ಕರಿ ಅವರಲ್ಲಿ, ರಾಜನಾಥ್ ಸಿಂಗ್ ಅವರಲ್ಲಿ, ಇನ್ನುಳಿದ ಕೆಲವರು ಲೀಡರ್ಗಳಲ್ಲಿ ಆ ಹುಡುಕಾಟವನ್ನು ಮಾಡ್ತಾ ಇರೋದು. ಮತ್ತು ಅದೇ ಕೆಲಸ ನೋಡ್ತಾ ಇದ್ರು ಏನಾದರೂ ಮಾಡಿ. ಮೂಲತಃ ಆರ್ ಎಸ್ ಎಸ್ಗರಲ್ಲ, ನಮ್ಮ ಯೋಗಿ ಆದಿತ್ಯನಾಥ್ ಅವರು ಅವರನ್ನು ತಮ್ಮ ಜೊತೆ ಗುರುತಿಸಿಕೊಂಡು ಮುಂದಿನ ಪ್ರಧಾನಿ ಇವರೇ ಆದರೆ ಒಳ್ಳೆಯದು ಅನ್ನೋದು ಮಟ್ಟಕ್ಕೆ ಬಂದಿದ್ದು ನೋಡಿದಾಗ ಇದು ಮೋದಿಯವರಿಗೂ ಅದೇ ಕಾಲಕ್ಕೆ ವಿರೋಧ ಪಕ್ಷಗಳು ಸಹಿತ ತೊಂದರೆ ಅನ್ನುವಂಥದ್ದು ಅನ್ನೋದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಇಲ್ಲಿ ನಾವು ಮೂರು ಭಾಗಗಳನ್ನು ಮಾಡ್ಕೋಬೇಕಾಗ್ತದೆ. ಒಂದು ಕಡೆ ಆರ್ ಎಸ್ ಎಸ್ ಮತ್ತು ಅದರ ಕಾರ್ಯಕರ್ತರು, ಇನ್ನೊಂದು ಕಡೆ ಮೋದಿ ಮತ್ತು ಶಾ ಅವರ ಹಿಂಬಾಲಕರು, ಮೂರನೇದಾಗಿ ಇಂಡಿಯಾ ಗಠಬಂಧನ್. ಇಂಡಿಯಾ ಗಠಬಂಧನ್ ಇವೆರಡೂ ಒಂದಪ್ಪ ಅನ್ನುವಂಥ ಮಾತು ಮಾತಾಡ್ತದೆ. ಮತ್ತು ಅದೇ ಕಾಲಕ್ಕೆ ಇವರಿಬ್ಬರು ಆರ್ ಎಸ್ ಎಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ಸನ್ನು ದೂರೀಕರಿಸಿ ಅವ್ರ ಜೊತೆಗಾರನ್ನು ದೂರೀಕರಿಸಿ ನಾವು ಒಂದಾದರೂ ಆಗ್ಬೋದು ಅನ್ನೋ ಒಂದೇ ಸಿದ್ಧಾಂತವನ್ನು ತೋರಿಸಿಕೊಳ್ಳೋಂಥ ಪ್ರಯತ್ನ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಮೋದಿಯವರ ಮುಂದಿದ್ದಂಥ ಪ್ರಾಬ್ಲಮ್, ಅದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, ಏಕಕಾಲಕ್ಕೆ ಒಂದು ಆರ್ ಎಸ್ ಎಸ್ನ ತಮ್ಮ ಜೊತೆಗೆ ಉಳಿಸ್ಕೊಂಡು ಈಗಾಗಲೇ ಅದರ ಅಧ್ಯಕ್ಷರು ಬಿ ಜೆ ಪಿ ಅಧ್ಯಕ್ಷರು ನಡ್ಡಾ ಅವರು ಇಲೆಕ್ಷನ್ ಸಂದರ್ಭದಲ್ಲಿ ನೋಡಿದ್ರಿ, ನೀವು ನಾಲ್ಕನೇ ಚರಣದ ಸಂದರ್ಭದಲ್ಲೇ ನಮಗೆ ಇವತ್ತು ಆರ್ ಎಸ್ ಎಸ್ದ ಅನಿವಾರ್ಯತೆ ಏನಿಲ್ಲ, ನಾವು ನಮ್ಮ ಕಾಲ ಮೇಲೆ ನಾವು ನಡೆಯುವಂಥವ್ರು ಆಗಿದ್ದೀವಿ ಅನ್ನೋಂಥ ಮಾತನ್ನು ಮಾತಾಡಿ ಆರ್ ಎಸ್ ಎಸ್ದ ಕೆಂಗಣಿಗೆ ಗುರಿ ಆಗಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಈಗ ಈ ಎಲ್ಲ ನೆಲೆಗಟ್ಟಿನಲ್ಲೇ ನಮ್ಮ ಕೇರಳದಲ್ಲಿ ಆರ್ ಎಸ್ ಎಸ್ ಇವತ್ತು ಮೀಟಿಂಗ್ ನಡೀತಾ ಇದೆ, ಎರಡನೇ ತಾರೀಕಿನವರೆಗೆ ಅಂದರೆ ನಾಳೆವರೆಗೆ. ಆ ಮೀಟಿಂಗಲ್ಲಿ ಏನು ಬರ್ತದೆ ನೋಡಿ, ಎಲ್ಲ ನೆಲೆಗಟ್ಟಿನ ಚರ್ಚೆ ನಡೀತಾ ಇದೆ ಅಲ್ಲಿ. ಯಾವ ರೀತಿಯಾಗಿ ನಾವು ಬಿ ಜೆ ಪಿ ನಡೆಸ್ಕೋಬೇಕು, ಯಾವ ರೀತಿಯಾಗಿ ಮೋದಿಯವ್ರನ್ನ ಬದಿಗೆ ಸರಿಸಬೇಕು, ಯಾವ ರೀತಿಯಾಗಿ ಇಡೀ ಬಿ ಜೆ ಪಿಯನ್ನು ಅದರ ಆಡಳಿತವನ್ನು ತಮ್ಮ ಕಪಿಮುಷ್ಟಲ್ಲಿ ಇಟ್ಕೋಬೇಕು ಅನ್ನುವಂಥ ನೆಲೆಗಟ್ಟಿನ ಚಿಂತನೆಯನ್ನು ಆರ್ ಎಸ್ ಎಸ್ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಕೇಳಿಬರ್ತಾ ಇದೆ. ಅದೇನು ನಡೀತದೆ ಗೊತ್ತಾಗ್ತದೆ ನಾಳೆವರೆಗೆ, ಹೆಚ್ಚು ಕಡಿಮೆ ನಾಳೆ ಸಾಯಂಕಾಲವರೆಗೆ ಏನು ಮಾಡ್ಬೋದು ಅಂತೇಳಿ. ಈ ಸೂಕ್ಷ್ಮತೆಗಳನ್ನೆಲ್ಲ ಗಮನಿಸಿದಾಗ ಸಹಜವಾಗಿ ವಿರೋಧ ಪಕ್ಷಗಳಂಥ ನಮ್ಮ ಇಂಡಿಯಾ ಗಠಬಂಧನಕ್ಕೆ ಅವ್ರಿಗೂ ಒಳಗಿಂದೊಳಗೆ ತಳಮಳ ಸ್ಟಾರ್ಟ್ ಆಗ್ಯದ. ಆರ್ ಎಸ್ ಎಸ್ ತನ್ನ ಹಿಡಿತನ ಬಿಗಿ ಮಾಡಿದರೆ ನಾಳೆ ಹೇಗಪ್ಪ ಅನ್ನೋದು. ಆದರೆ ಒಂದು ಸಮಾಧಾನ ಇದೆ ಏನಪ್ಪ ಅಂತಂದರೆ, ಈಗ ಯಾವುದೇ ದೊಡ್ಡ ಅಜೆಂಡಾ ಮುದ್ದೆ ಆರ್ ಎಸ್ ಎಸ್ ಮುಂದೆ ಇಲ್ಲ. ಯಾಕಂದರೆ ಒಂದು ಕಾಲಕ್ಕೆ ಅವ್ರು ರಾಮ ಮಂದಿರ ಅಂತ ಹೇಳ್ತಾಯಿದ್ರು, ಮತ್ತು ಅದನ್ನು ಮುಗಿದವರು ಮುಗಿಸೇ ಬಿಟ್ಟರು, ಕಟ್ಟಿದ್ರು ಮುಗಿಸ್ಬಿಟ್ರು. ಅದು ಈಗ ಎಷ್ಟು ಇಫೆಕ್ಟ್ ಆಗಿದೆ, ಸ್ವತಃ ಅಯೋಧ್ಯ ಕ್ಷೇತ್ರದಲ್ಲೇ ಅಲ್ಲಿ ಈ ಒಂದು ಬಿ ಜೆ ಪಿ ಕ್ಯಾಂಡಿಡೇಟ್ ಬಿದ್ದಿದ್ದನ್ನು ನೋಡಿದಾಗ ಅಲ್ಲೂ ಸಹಿತವರು ರಾಮ ಮಾನ್ಯತೆಯನ್ನು ಪಡೆಯಲಿಲ್ಲ, ಜನರ ಮಾನ್ಯತೆಯನ್ನು ಪಡೆಯಲಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಹೀಗಾಗಿ 370 ಮತ್ತು ರಾಮ ಮಂದಿರ ನಿರ್ಮಾಣಗಳು ಅದರ ಅತಿ ಹಿಂದುತ್ವವಾದ ಇನ್ನು ಮುಂದಿನ ದಿನಗಳಲ್ಲಿ ನಡೀಲಿಕ್ಕಿಲ್ಲ. ಯಾಕಂದರೆ ಈಗ ಜನ ಅದನ್ನು ಈ ಚುನಾವಣೆಯಲ್ಲಿ ಅಂತಿರಸ್ಕಾರ ಮಾಡಿದ್ದಾರೆ, ಅತಿ ಹಿಂದುತ್ವವನ್ನು ತಿರಸ್ಕಾರ ಮಾಡಿದ್ದಾರೆ. ಜೊತೆಗೆ ಮೊಹಬ್ಬತ್ ಕಿ ದುಖಾನ್ ಅಂತ ಏನು ಅವರು ಶುರು ಮಾಡಿದರು ಅದು ಬಹಳಷ್ಟು ಎಲ್ಲ ಕಡೆ ವೈರಲ್ ಆಗಿ ಇವತ್ತು ಜನ ಹತ್ತು ನೋಡ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶ ಅದೊಂದು ಹಿಂದುತ್ವದ ಆಡಂಬೋಲ ಆಗಿತ್ತು. ಆದರೆ ಆ ಆಡಂಬೋಲದಲ್ಲೇ ಇವತ್ತು ಅಲ್ಲಿ ವಿಶೇಷವಾಗಿ ಪ್ರೀತಿ ವಿಶ್ವಾಸಗಳು ಕಾಂಗ್ರೆಸ್ನ ಮಾತುಗಳು ಅಲ್ಲಿ ನಡೆದನ್ನು ನೋಡಿದಾಗ ಸಹಜವಾಗಿ ಬಿ ಜೆ ಪಿಗೆ ಮತ್ತು ಆರ್ ಎಸ್ ಎಸ್ಗೆ ಒಂದು ರೀತಿ ಕಳವಳ ತಳಮಳ. ಯಾಕಂದರೆ ದೇಶ ಸ್ವತಂತ್ರ ಸಿಕ್ಕ 60 ವರ್ಷಗಳ ಮೇಲ್ಪಟ್ಟಾದ ಮೇಲೆ ಅಧಿಕಾರ ವಾಜಪೇಯಿ ಸಮಯದಲ್ಲೇ ನಂತರ ಮೋದಿಯವರ ಸಮಯದಲ್ಲೇ ಬಿ ಜೆ ಪಿಗೆ ಅಥವಾ ಆರ್ ಎಸ್ ಎಸ್ಗೆ ಅಥವಾ ಜನಸಂಘಕ್ಕೆ ಸಿಕ್ಕಿದ್ದನ್ನು ನಾವು ಗುಣಿಸ್ಬೇಕಾಗಿದೆ. ಹೀಗಾಗಿ ಈಗ ಏನಾದರೂ ಸಪೋಸ್ ಆರ್ ಎಸ್ ಎಸ್ಗೂ ಭಯ ಅದ, ಬಿ ಜೆ ಪಿಗೂ ಭಯ ಅದ, ಜೊತೆಗೆ ಮೋದಿಯವ್ರಿಗೂ ಭಯ ಅದ. ಈ ಸಪೋಸ್ ಈ ಸಂದರ್ಭದಲ್ಲೇ ನಾವು ಹೊಸ ಮುದ್ದೆ ಹುಡುಕಿಕೊಂಡು ಆರ್ಥಿಕ ಮುದ್ದೆ ಅದರಲ್ಲೂ ಆರ್ಥಿಕ ವಿಷಯ, ಯಾಕಂದರೆ ದೇಶ ಬಡತನದಿಂದ ನಿರುದ್ಯೋಗದಿಂದ ಹಸಿವಿನಿಂದ ಒದ್ದಾಡ್ತಾ ಇದೆ. ಮೋದಿಯವರು ಹೇಳ್ಬೋದು ಏ ನಾವೀಗ 5ನೇ ನಂಬರ್ ಶ್ರೀಮಂತರಾಗಿವಿ, 3ನೇ ನಂಬರ್ ಶ್ರೀಮಂತರಾಗಿವಿ ಅಂತೇಳಿ. ಆದರೆ ಈ 5ನೇ ನಂಬರ್ ಶ್ರೀಮಂತರು ಯಾರಾಗಿದ್ದಾರೆ, ಯಾರಿಗೆ ಬಂದದ ಇದು ಅನ್ನೋದನ್ನು ಗಮನಿಸಿದಾಗ ಇಲ್ಲಿಯ ಕಾರ್ಪೊರೇಟ್ಗಳು, ಇಲ್ಲಿಯ ಬಂಡವಾಳಶಾಹಿಗಳು, ಇವ್ರು ಬಿಟ್ಟು ಮತ್ತಾರಿಗೆ ಬಂದದ, ಲ್ಯಾಂಡ್ ಡೀಲರ್ಗಳಿಗೆ, ಮಾಫಿಯಾಗಳಿಗೆ, ಶ್ರೀಮಂತಿಗೆ ಬಂದದ ಇಲ್ಲ. ಆದರೆ ದಿನನಿತ್ಯ ದುಡಿದು ತಿನ್ನುವಂಥ 90% ಜನರಿಗೆ
ಉದ್ಯೋಗಗಳಿಲ್ಲ, ಕಾಂಟ್ರಾಕ್ಟ್ ಲೇಬರ್ ಅರವಟ್ಟೆ ಏನು ಒಂದು ಇರೋದು. ಜಗದ 111 ದೇಶ ಬಡತನದಲ್ಲಿ ಆಗಿದೆ ಭಾರತ. ಆದರೆ ನಮ್ಮ ಈ ರಾಜಕೀಯ ಪಂಡಿತರು, ಅದರಲ್ಲೂ BJP ಮತ್ತು ಮೋದಿಯವರ ಬೆಂಬಲಿಗರು, ನಾವು 5ನೇ ನಂಬರ್ ಶ್ರೀಮಂತರಾಗಿ ಡೆವಲಪ್ ಆಗಿದ್ದೀವಿ ಅನ್ನೋದು ಮಾತು ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ಈ ದೇಶದ ಹೆಚ್ಚು ಕಡಿಮೆ ಎಲ್ಲರೂ PSUಗಳು, ನಿಮಗೆ ಗೊತ್ತದ PSU ಅಂದರೆ ಸಾರ್ವಜನಿಕ ರಂಗದ ಉದ್ಯಮಿಗಳು, ಎಲ್ಲರೂ ಪ್ರೈವೇಟ್ದಾರ ಕೊಟ್ಟು ಪ್ರೈವೇಟ್ದಾರ ಲಾಭ ಮಾಡ್ತಾ ಇಲ್ಲ ಅನ್ನೋ ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಒಂದು ವೇಳೆ ಅವ್ರು ಲಾಭ ಆಗಿದ್ದರೆ ಅವರಿದ್ದಂಥವರು ಕಳೆದ ಈ 10 ವರ್ಷಗಳಲ್ಲೇ 16 ಲಕ್ಷ ಕೋಟಿಗಳಷ್ಟ ಏನಪ್ಪ ಅಂತಂದ್ರೆ ರಿಟರ್ನ್ ಅಪ್ ಆಗ್ತಾ ಮಾಡ್ಕೊಳ್ತಾ ಇರಲಿಲ್ಲ, ಟ್ಯಾಕ್ಸ್ ಬಿಡಿಸಿಕೊಳ್ತಾ ಇರಲಿಲ್ಲ ಸರ್ಕಾರದಿಂದ. ಇದು ನಿಮಗೆ ಗೊತ್ತದ, ರಿಟರ್ನ್ ಅಪ್ ಅಂದ್ರೆ ಗೊತ್ತದ, ಅವ್ರು ಮಾಡಿದ ಸಾಲದ್ದು ಅಥವಾ NPA ಆಗಿದ್ದು, ನಾನ್ ಪರ್ಫಾರ್ಮೆನ್ಸ್ ಆಫ್ ಇದು ಅಸೆಟ್ಸ್ ಆಗಲಾರದನ್ನು ನಾವು ನೋಡಿದ್ದೀವಿ. ಇವು ಸರಿಯಾಗಲಾರದಕ್ಕಾಗೆ ಅವ್ರು ಲಾಸ್ ಆಗಿದ್ದಾರಪ್ಪ ಅಂತೇಳಿ ತೋರಿಸಿಕೊಂಡು ಆ ದುಡ್ಡು ನೋಡೋದನ್ನು ನಾವು ನೋಡ್ತಾ ಇದ್ದೀವಿ, ನೋಡಿದ್ದೀವಿ. ಅದನ್ನ ನಿಮಗೆ ಗೊತ್ತದ, ಎಲೆಕ್ಟ್ರಲ್ ಫಂಡ್ ಸಲುವಾಗಿ ಎಲೆಕ್ಟ್ರಲ್ ಬಾಂಡ್ಗಳನ್ನು ತೆಗೆದುಕೊಂಡಂಥದ್ದು, ಅದನ್ನ ಅಂತ ಅನಾಹುತಗಳನ್ನು ನಾವು ನೋಡಿದ್ದೀವಿ. ಇವೆಲ್ಲ ಏನು ತೋರಿಸ್ತದಪ್ಪ ಅಂತಂದ್ರೆ, ಇದು ನಾವು ಶ್ರೀಮಂತರಾಗಿದ್ದೀವಿ, ಆದರೆ ನಮ್ಮ ದೇಶದ ಕೆಲವೇ ಕೆಲವು ಜನ ಈ ಒಂದು ಕಾರ್ಪೊರೇಟ್ಗಳು ಎಷ್ಟು ಪರ್ಸೆಂಟ್ ಇದ್ದಾರಪ್ಪ, 1% ಇಲ್ಲ. ಅವರು 166, 170, 200 ಜನ ಇದ್ದಾರೆ ಅವರು. ಅದರ ನಂತರ ಶ್ರೀಮಂತರು, ಅತಿ ಶ್ರೀಮಂತರು ಅಲ್ಲೂ ಅದಾರ. ಎಷ್ಟು ಪರ್ಸೆಂಟೇಜ್ ಎಲ್ಲ ಕೂಡಿದ್ರು? ಎಲ್ಲ 2-3% ನೌಕರದಾರರು ಒಂದು 5-6% ಇದ್ದಾರೆ. ಇನ್ನೊಂದು ಸ್ವಲ್ಪ ಮಧ್ಯಮ ವರ್ಗದವರು ಅವರು 4-5% ಅಂದ್ರೆ 10-15% ಆದರೂ ಭಾಳ ಆಯಿತು. ಅಷ್ಟೆಲ್ಲ ಸೀಮಿತರಾಗಿದ್ದಾರೆ ಎಲ್ಲರೂ, ಉಳಿದವರೆಲ್ಲ ಬಡವರುಗಳೇ ಈ ದೇಶದಾಗ. ಅಂದಾಗ ನಾವು ಹೆಂಗೆ ಶ್ರೀಮಂತರಾದೀವಿ? ನಾವು ಶ್ರೀಮಂತರಿದ್ದರೆ ನಾವು ಎಲ್ಲರೂ ಈ ದೇಶದಲ್ಲಿ ಹಸು ಇರಬಾರ್ದಾಗಿತ್ತು, ಸಂಘ ಇರಬಾರ್ದಾಗಿತ್ತು, ಎಲ್ಲರೂ ಉದ್ಯೋಗ ಸಿಗಬೇಕಾಗಿತ್ತು. ಉದ್ಯೋಗಗಳು ಇಲ್ಲ, ಉದ್ಯೋಗಗಳು ಹರಿದು ಹೋಗಿದ್ದಾರೆ. ನಿಮ್ಗೆ ಗೊತ್ತದೆ ಎಲ್ಲರಿಗೂ ಉದ್ಯೋಗಗಳು ಶಕ್ತಿ ಅಂತ ನಮ್ಮ ಭಾರತದಲ್ಲಿ ಉಳಿದಿಲ್ಲ. ಯಾಕಂದ್ರೆ MSME ಇರ್ಬೋದು, ಸಣ್ಣ ಉದ್ಯಮಗಳು ಎಲ್ಲ ಬಂದೇ ಹೋಗಿದ್ದಾವೆ. ಅದಕ್ಕಾಗಿ ಈಗ RSS ಮತ್ತು BJP ಮುಂದೆ, ಅದರಲ್ಲೂ ಮುಖ್ಯವಾಗಿ ಮೋದಿ ಅವರು ಅಂತ ಹೇಳ್ತಾ ಇರ್ತಾರೆ, ಅವರು ತಮ್ಮ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಯಾವಾಗಲೂ. ಅವರು ಯಾವುದಾದ್ರೂ ಇಲ್ಲ, ನಾವು ಇಲ್ಲಿವರು ಗೆದ್ದಿದ್ದೀವಿ, ನಾವೆಲ್ಲ ಮಾಡಿದ್ದೀವಿ, ಆಗ್ಯದ ನಾವು ಇಷ್ಟು ಇವತ್ತು 2 ಕೋಟಿ 3 ಕೋಟಿ 4 ಕೋಟಿ ಮನೆ ಕಟ್ಟಿಸಿಕೊಳ್ತೀವಿ ಎಲ್ಲಕ್ಕೆ ಆಗದ್ದಾಗ ಮಾತಾಡ್ತಾ ಇರ್ತಾರೆ. ವಾಸ್ತವವಾಗಿ ನೋಡಿದಾಗ ಎಷ್ಟೋ ಪ್ರಮಾಣ ಅದಕ್ಕೆ ಅವ್ರು ಹೇಳಿದ್ದಕ್ಕೆ ಅದಕ್ಕೆ ಅಜಗಾಂತರ ಅಂತ ಇರ್ತಾರೆ. ನೋಡು, ಈಗ ನೋಡಿದ್ದಕ್ಕಾಗಿ ಜನ ಬೇಸತ್ತಿದ್ರು ಬದಲು ಮಾಡೋಣ ಅಂತ ಪ್ರಯತ್ನ ಮಾಡಿದ್ದು ಈಗ ಗೊತ್ತದೆ. ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ರಾಜಸ್ಥಾನದಲ್ಲಿ ಆಗಿರ್ಬೋದು, ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ, ವೆಸ್ಟ್ ಬೆಂಗಾಲ್ದಲ್ಲಿ ಆಗಿರ್ಬೋದು, ಜನ ಇವರನ್ನು ದೂರೀಕರಿಸಿದ್ದಾರೆ, ಇವರು ನೀತಿಗಳನ್ನ ಅಲ್ಲಗಳೆದಿದ್ದಾರೆ. ಹೀಗಾಗಿ ಮೋದಿಯವರು ಹೇಳಿದ ಎಲ್ಲ ಸತ್ಯಗಳನ್ನು ಅವರು ಸತ್ಯ ಅಂತ ಹೇಳ್ಕೊಳ್ತಾರಲ್ಲ, ಅವುಗಳನ್ನು ನಂಬಲಾರ ಸತ್ಯದಲ್ಲಿ ಬಂದ ನಮ್ಮ ಇವತ್ತು RSS ಬಂದು ನಿಂತಿದ್ದಾರೆ. ಅದನ್ನು ಮೋಹನ್ ಭಾಗವತರವರು ಪ್ರಶ್ನೆ ಮಾಡಿದ್ದೀವಿ ಹಿಂದ. ಇಲ್ಲಿ ದೇವರು ಯಾರು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಜೊತೆಗೆ ಇನ್ನೂ ಅನೇಕ ಅರ್ಥವ್ಯವಸ್ಥೆ ಸೋಲು ಮತ್ತು ಬೀಳುಗಳನ್ನು ವಿಮರ್ಶೆ ಮಾಡಿದರು. ಅದಕ್ಕೆ ಈಗ ಭಾಗವತ್ ಅವ್ರ ಮುಂದೆ 2 ಚಾಲೆಂಜಿಂಗ್ ಅದಾವೆ. ಒಂದದ್ದು ಮೋದಿಯವರು ಅಂತ ಪ್ರಧಾನಿ ಆಗಿದ್ದಾರೆ, ಮುಂದೂ ಬರೀತಾರೆ. ಯಾಕಂದರೆ ಅವ್ರಿಗೆ ಆ ಕ್ಷಮತೆ ಅದು ಆ ಕ್ಷಮತೆ ಇನ್ವಾಲ್ವ್ಮೆಂಟ್ ಕ್ರಿಯೇಟ್ ಮಾಡೋದು ಶಕ್ತಿ ಅವರಲ್ಲಿ ಅದ. ಅದಕ್ಕೆ ಮತ್ತು ಅವರಿನ್ನೇನಾದರೂ ಬಿತ್ತು ಹೋದರೆ ಮುಂದಿನ 3 ಇಲೆಕ್ಷನ್ಗಳಲ್ಲಿ ಮಹಾರಾಷ್ಟ್ರ ಜೊತೆಗೆ ಹರಿಯಾಣ, ಮೂರನೇದು ಜಾರ್ಖಂಡ್, ಈ 3ರಲ್ಲಿ ಏನಾದರೂ ಮೋದಿಯವರ ಸೋಲಾಯಿತಪ್ಪ ಅಂತಂದ್ರೆ ಅದು BJP ಸೋಲು, ಅದರಲ್ಲಿ 2 ಮಾತಿಲ್ಲ. ಜನ ಸಂಪೂರ್ಣವಾಗಿ ಅದನ್ನು ದೂರ ಸರಿತಾ ಇದ್ದಾರಪ್ಪ ಅನ್ನೋದು ಒಂದು ಸ್ಪಷ್ಟ ಸಂಕೇತ. ಅದಕ್ಕಾಗಿ ಈ ಭಯದಿಂದ ಇವತ್ತು RSS ಆದರೂ ಸಹಿತ ಈ 3 ರಾಜ್ಯಗಳಲ್ಲಿ ಅದರಲ್ಲೂ ಮಹಾರಾಷ್ಟ್ರದಲ್ಲೇ ಅವರು ಶಿವಸೇನೆಯನ್ನು ಬಿಟ್ಟುಕೊಟ್ಟಿದ್ದಕ್ಕಾಗಿ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಜೊತೆಗೆ ಮೋದಿಯವರ ಪ್ರಶ್ನೆಯಾಗಿದ್ದು ಮಾಡಿ ತಪ್ಪ ಅಂತ ಹೇಳುವಂಥ ಒಂದು ಧೈರ್ಯ ಮಾಡ್ತಾ ಇದ್ದಾರೆ. ಇದನ್ನು ನೀವು ಚುನಾವಣೆ ಪೂರ್ವದಲ್ಲಿ ಆಗಿದ್ದರೆ ಈ ಮೋಹನ್ ಭಾಗವತರು ಸಹಿತ ಮೌನ ಆಗಿಬಿಟ್ಟಿದ್ರು ಅನೇಕ ವಿಷಯಗಳಲ್ಲಿ. ಮೋದಿಯವರು ತೆಗೆದುಕೊಳ್ಳುತ್ತಿರುವಂಥ ನಿರ್ಧಾರಗಳ ಬಗ್ಗೆ ಗೊತ್ತೂ ಗೊತ್ತಿಲ್ಲದಂಗೆ ಮೌನ ವಹಿಸ್ತಾ ಇದ್ರು. ಇತ್ತೀಚೆಗೆ ರಿಸಲ್ಟ್ ಬಂದ ಮೇಲೆ ಒಂದಷ್ಟು ಧೈರ್ಯ ಮಾಡಿ ಮಾಡ್ತಾ ಇದ್ದಾರೆ. ಮತ್ತು ಅದನ್ನು ಈ ಸಂದರ್ಭವನ್ನು ಸರಿಯಾಗಿ ನೋಡ್ಕೋಬೇಕು, ಹೇಗಾದರೂ ಮಾಡಿ. ಯಾಕಂದರೆ RSS ಅದೇಕಾರ RSS ಬಂದು ಕೊಟ್ಟಿರ್ಬೋದು. ಅವತ್ತು ನಾವು ಸಾಂಸ್ಕೃತಿಕ ಸಂಘಟನೆಗೆ ಉಳಿತೀವಿ ಮಾಡ್ತೀವಿ ಅಂತೇಳಿ ನಮ್ಮ ಅವತ್ತಿನ ನಮ್ಮ ಪಟೇಲರಿಗೆ, ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಬರೆದುಕೊಟ್ಟು ತಮ್ಮ ಮೇಲಿಂದ ಬ್ಯಾನರ್ ತೆಗೆಸಿ ಹಾಕಿರ್ಬೋದು. ಆದರೆ ಇವತ್ತು ಓಪನ್ ಆಗಿನ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಸಂಬಂಧ ನಾವು ಅವ್ರ ಮೇಲೆ ಆ ಭಾಗವಹಿಸೋಕೆ ಅವ್ರ ಕೂಲ್ ಮಾಡಿಕೊಟ್ಟಿವಿ ಅಂತ ಹೇಳಿದಾಗಲೂ ಸಹಿತ ಸಂತೋಷ ಪಡೋದ ಜೊತೆಗೆ ಇಲ್ಲಪ್ಪ ಇವ್ರನ್ನ ಮೆಚ್ಚುಗ ಮಾಡಿದಾರೆ ಅನ್ನೋ ಕಾರಣಕ್ಕಾಗಿ ಮೋದಿಯವ್ರನ್ನ ಹೊಗಳೋದನ್ನ ತಾವಿನ ಏನು ಮುದ್ದೆ ಆಯ್ಕೆ ಮಾಡ್ಕೋಬೇಕಪ್ಪ ಅಂತ. ಯಾಕಂದರೆ ಹೊಳೆ ಹಿಂದುತ್ವದ
ವಿಷಯವನ್ನು ತೆಗೆದುಕೊಂಡು ಜನರ ಮುಂದೆ ಹೋದ್ರೆ ಜನ ನಮ್ಮನ್ನು ನಂಬುವುದಿಲ್ಲ ಅಂತ. ಯಾಕಂದರೆ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಎಂತ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ ಬೇಂದ್ರೆ. ಈ ಅನ್ನ ನಾವು ಕೊಡ್ಲಿಕ್ಕಾಗಲಿಲ್ಲ ಅಂದರೆ, ಇವ್ರು ಉದ್ಯೋಗ ಕೊಡ್ಲಿಕ್ಕಾಗಲಿಲ್ಲ ಅಂದರೆ, ಇಂಥ ವಿಷಯಗಳು ತೊಗೊಂಡು ನಾವು ಇಲ್ಲೇ ಹೋರಾಟ ಮಾಡಿದ ಓದಿವಪ್ಪ ಅಂತಂದ್ರೆ ನಮ್ಮನ್ನು ಜನ ಕ್ಷಮಿಸುವುದಿಲ್ಲ. ಮುಂದಿನ ಮೂರು ಚುನಾವಣೆಗಳಲ್ಲಿ, ಈ ರಾಜ್ಯ ಚುನಾವಣೆಗಳಲ್ಲಿ ಸಪೋಸ್ ಏನಾದರೂ BJP ಮೂರು ಗುಂಪು ಆಯ್ತಪ್ಪ ಅಂತಂದರೆ ಮತ್ತಿತ್ತಿರೋದು ಭಾಳ ಕಷ್ಟ ಅಂತ. ಈಗಾಗಲೇ ಮೋದಿ ಅವರು ಮಾಡಿದಂಥ ತಪ್ಪುಗಳಿಂದಾಗಿ ಅನೇಕ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಂಥ ಪಕ್ಷಗಳನ್ನು ಕಿತ್ತಾಕಿ ಅಲ್ಲಿಯ ಪಕ್ಷ ಒಡೆದ ತಮ್ಮ ಅಧಿಕಾರವನ್ನು ನಡೆಸಿಕೊಂಡಿದ್ದು ನಾವು ನೋಡಿದ್ದೀವಿ. ಮಹಾರಾಷ್ಟ್ರದಲ್ಲಾಗಿರ್ಬೋದು, ಗೋವಾದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಇಂಥದ್ದು ಮತ್ತು ರೆಪ್ಯುಟೇಷನ್ ಆಗಬಾರದು. ಇವರಿಂದ ಏನಿದ್ದರೂ ಒಂದು ಒಳ್ಳೆಯತನದ ಮೇಲೆ ಬರಲಿ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಯಾವ ಮುದ್ದೆ ಇಟ್ಕೊಳ್ಳೋಣಪ್ಪ ಅಂದರೆ ಸರ್ ಅವ್ರಿಗೂ ಅನಿಸದ. ಈ ದೇಶದ ಅರ್ಥವ್ಯವಸ್ಥೆಯ ಬಗ್ಗೆ ಜನರಿಗೆಲ್ಲ ಉದ್ದೇಶ ಹೋಗುವಂಥದ್ರ ಬಗ್ಗೆ ನಾವು ಏನು ಮಾಡೋಣ, ಯಾವ ಹೆಜ್ಜೆ ಇಡೋಣ ಅಂತ ಚಿಂತನೆಯೂ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಲ್ಲಿ ಅನೇಕ ಚಿಂತಕರು ಇದ್ದಾರೆ ಇಲ್ಲಂತಲ್ಲ, ನಾವು ಕೆಲವೊಂದು ವಿಷಯಗಳನ್ನು ಟೀಕೆ ಮಾಡ್ತಿರ್ಬೋದು. ಬಟ್ ಆದರೆ ಅಲ್ಲೂ ಬುದ್ಧಿವಂತರಿದ್ದಾರೆ, ತಿಳುವಳಿಕೆಯವರಿದ್ದಾರೆ, ಪಂಡಿತರಿದ್ದಾರೆ, ವಿಚಾರ ವಿಮರ್ಶೆ ಮಾಡುವಂಥವ್ರಿದ್ದಾರೆ. ಇವತ್ತು ಅವ್ರಿಗೂ ಅನಿಸಿದ ಮೋದಿ ಅವ್ರನ್ನ ಇದೇ ರೀತಿ ಬಿಟ್ಕೊಂಡು ಹೋದ್ರೆ ನಮ್ಮ BJP ಪಕ್ಷ ಇಲ್ದಂಗೆ ಹೋಗಿಬಿಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಅಂತ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕಂತೇನೋ ಮೋದಿ ಅವರು ಪಣ ತೊಟ್ಟಿದ್ರು, ಅದೀಗ ಸಾಧ್ಯ ಆಗಿಲ್ಲ. ಯಾಕಂದರೆ ಕಾಂಗ್ರೆಸ್ ಮತ್ತೆ ಬೆಳೆದ ಸಿಗುತ್ತೆ ನಿಂತದ ಅಷ್ಟೇ ಅಲ್ಲ, ಇವತ್ತು ಚಾಲೆಂಜ್ ಮಾಡ್ತಾ ಇದೆ RSS-ಗೆ. ಇದೇ RSS-ಗೆ ಈ ಕಳೆದ 10 ವರ್ಷಗಳಲ್ಲಿ ಈ RSS ಹೊಡೆತಕ್ಕೆ, ಮೋದಿ ಅವ್ರ ಹೊಡೆತಕ್ಕೆ ಮುದ್ದೆ ಹೋಗಿಬಿಟ್ಟಿತ್ತು ಕಾಂಗ್ರೆಸ್. ಆದರೆ ಇವತ್ತು ಇಡೀ ಮೈ ಚಳಿಬಿಟ್ಟುಕೊಂಡು ನಾವು ನಿಮಗೆ ಚಾಲೆಂಜ್ ಮಾಡಬಲ್ಲಿವಿ ಅನ್ನುವ, ಮತ್ತು ಅದರಲ್ಲೂ ಮುಖ್ಯ ಭಾಳ ದೊಡ್ಡ ವಿಷಯಗಳನ್ನು ಒಂದು 25 ಗ್ಯಾರಂಟಿಗಳನ್ನು ಕೊಡ್ತೀವಿ ಜನರಿಗೆ, ಅಷ್ಟೆಲ್ಲ ಲಾಭದ ಬಜೆಟ್ ಮಾಡಿ ತೋರಿಸ್ತೀವಿ ಅನ್ನುವಂಥ ಮಾತುಗಳನ್ನು ಎಲ್ಲ ಮಾತಾಡೋದ್ರಿಂದಾಗಿ ಜನ ಇವತ್ತು ಈ ಒಂದು ಏನಪ್ಪ ಅಂತಂದರೆ BJP-ಯಿಂದ ಅಥವಾ ಶಾ ಮೋದಿಯನ್ನು ದೂರ ಸರಿತಾ ಇದೆ ಅಂತ. ಇನ್ನೊಂದು ಮಾತನ್ನ ಇಲ್ಲಿ ಗಮನಿಸಬೇಕಾಗಿದೆ. ಈ ಒಂದು ಕಾಂಗ್ರೆಸ್ಸು ಏನಪ್ಪ ಅಂತಂದರೆ ಇಲ್ಲಿ ಹಿಂದಿನ ನಾಯಕತ್ವ ಇಲ್ಲಿ ಬದಲಾಗಿದೆ ಅನ್ನೋದು ನಾಯಕತ್ವ ಎಲ್ಲರಿಗೂ ಗೊತ್ತಾಗಲಿಕ್ಕೆತ್ತದೆ. ಅವರು ಬದಲಾವಣೆ ಮಾಡ್ತಾ ಬಂದಿದ್ದಾರೆ, ತಾವು ಅಂದಿದ್ದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು RSS ಕಾಂಗ್ರೆಸ್ಸನ್ನು ಒಂದು ಚಾಲೆಂಜಾಗಿ ತೆಗೆದುಕೊಂಡ, ಜೊತೆಗೆ ಮೋದಿ ಅವರು ಇನ್ನು ಇವರು ಪ್ಲೇಯಿಂಗ್ ಕಾರ್ಡ್ ಅಲ್ಲ, ಇವ್ರ ಕಾರ್ಡ್ ಮುಗಿದದ, ಅವಧಿ ಮುಗಿದದ, 10 ವರ್ಷಗಳಲ್ಲಿ ಮುಗಿದು ಹೋಗಿಬಿಟ್ಟದ, ಇನ್ನು ಹೊಸ ನಾಯಕನ ಹುಡುಕಾಕಬೇಕು. ಜೊತೆಗೆ ಈ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನ ಹುಡುಕಬೇಕಾಗಿದೆ. ನಿರುದ್ಯೋಗ, ಬಡತನ ಆಗಿರ್ಬೋದು, ಇಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಿರುದ್ಯೋಗ, ಸ್ವಚ್ಛ ನೀರ, ಎಜುಕೇಷನ್ನು ಮತ್ತು ಹೆಲ್ತ್, ಇವುಗಳ ಬಗ್ಗೆ ನಾವು ಕಾಳಜಿ ತಗೊಳ್ಬೇಕಾಗಿದೆ. ಕೇಜ್ರಿವಾಲ್ ತೆಗೆದುಕೊಂಡಂಥ ಒಂದು ಗ್ಯಾರಂಟಿಗಳ ನೆಲೆಗಟ್ಟಿನಲ್ಲೇ ನಾವು ರಿಬಿಲ್ಡ್ ಮಾಡಬೇಕಾಗಿದೆ. ಇಲ್ಲಾಂದರೆ ನಮ್ಮ BJP ಆಳಲಿದ್ದಲ್ಲಿ ಬರೋದು ಭಾಳ ಕಷ್ಟದ ಅನ್ನೋದು ಈ RSS-ದ ಮುಖಂಡರಿಗೆ, ನಾಯಕರಿಗೆ ಇದು ಮನವರಿಕೆ ಆಗಿದೆ. ಅದಕ್ಕಾಗಿ ಹೊಸ ಮುದ್ದೆಗಳನ್ನು, ಕೇವಲ ಹಿಂದುತ್ವದ ಕಾರಣದಿಂದ ನಾವು ಗೆಲ್ಲುವುದಿಲ್ಲ ಅನ್ನುವಂಥ ಮಾತನ್ನು ಮನವರಿಕೆ ಆಗಿದ್ದರಿಂದಾಗಿ 80-20 ಅನ್ನುವಂಥ ಈ ಒಂದು ಪ್ಲೇ ಕಾರ್ಡ್ ಏನದಲ್ಲ, ಇದು ಹಾಗೆ ಇದ್ದಷ್ಟು ಒಳ್ಳೆಯದು, ಮಾಬ್ ಲಿಂಚಿಂಗ್ ಅದನ್ನು ಮಾಡೋದಿದ್ದಷ್ಟು ಒಳ್ಳೆಯದು ಅನ್ನುವಂಥ ಈ ಒಂದು ಜ್ಞಾನದ BJP ಎದುರು ದೃಷ್ಟಿ RSS-ಗೆ ಬಂದದೆ. ಜೊತೆಗೆ ಈ BJP-ಯ ನಮ್ಮ ಮುಖ ಆದಂತಹ ಈ ಮೋದಿ ಅವರು ಇವತ್ತು ಮೊದಲಿನ ಒಂದು ವ್ಯಕ್ತಿತ್ವವನ್ನು, ಶಕ್ತಿಯನ್ನು ಪಡಿತಾ ಇಲ್ಲ, ದಿನದಿಂದ ದಿನಕ್ಕೆ ಜನರಿಂದ ದೂರ ಸರಿತಾ ಇದ್ದಾರೆ ಅನ್ನೋದು ಮನಗಂಡ ಆ ನೆಲೆಯಲ್ಲಿ ಅವರ ಜಾಗೆಯಲ್ಲಿ ಇನ್ನೊಬ್ಬ ನಾಯಕನ ಹುಡುಕುವಂಥ ಪ್ರಯತ್ನವನ್ನು RSS ಸ್ಟಾರ್ಟ್ ಮಾಡಿದೆ. ಜೊತೆಗೆ BJP ಮೇಲೆ ಸಂಪೂರ್ಣವಾದ ಹೇಳಿದ್ರು ಸಾಧಿಸುವಂಥ ಕೆಲಸವನ್ನು ಮಾಡಲಿಕ್ಕೆ. ಯಾಕಂದ್ರೆ BJP-ಯಲ್ಲಿ ಈಗ ಎರಡು ಶಕ್ತಿಗಳಾಗಿದ್ದು, ಒಂದು ಕಡೆ ಮೋದಿ ಬನ, ಇನ್ನೊಂದು ಕಡೆ ಮೋಹನ್ ಭಾಗವತರ ಬನ ಆಗಿತ್ತು. ಇವತ್ತು ಭಾಗವತರು ಅವರು ನಿರ್ಧಾರ ಮಾಡಿದಂಗೆ ಅಂತದ್ದು ಮೋದಿ ಬನವನ್ನು ಹೆಸರು ನಾವು ಪೂರ್ಣವಾಗಿ ಅದನ್ನು ಬಗ್ಗಿಸಿಬಿಡೋದು, ಅದು ಬದುಕಿ ಸೇರಿಸಿಬಿಡುವಂಥ ಕೆಲಸ ಮಾಡಿಕೊಂಡು ನಮ್ಮ BJP-ಗಳು ಸುಜ್ಜತೆಗೆ ಎಷ್ಟೋ ವರ್ಷಗಳ ಮೇಲೆ ಅಧಿಕಾರಕ್ಕೆ ಬರುವಂಥ ಶಕ್ತಿ ಪಡೆದ ನಮ್ಮ RSS ಅದನ್ನು ಮುಂದುವರಿಸಿ ಹೋಗಬೇಕು ಅನ್ನುವಂಥ ಪ್ಲ್ಯಾನನ್ನು ಭಾಳ ಸ್ವಚ್ಛವಾಗಿ, ಭಾಳ ಸುಂದರವಾಗಿ, ಭಾಳ ಎಚ್ಚರಿಕೆಯಿಂದ ತಯಾರು ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಪ್ಲ್ಯಾನನ್ನು ನಮ್ಮ RSS-ಗಳು ಮಾಡ್ತಾಯಿದ್ದಾರೆ. ಜೊತೆಗೆ ಇದರಿಂದಾಗಿ ನಮ್ಮ ಮೋದಿಯವರಿಗೆ ಒಂದು ರೀತಿ ಹೊಡೆತು ಬೀಳುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಅದೇ ಕಾಲಕ್ಕೆ RSS-ಗೆ ಒಂದು ಅವಕಾಶ ಅದ. ಈ ಸಂದರ್ಭದಲ್ಲಿ ಮೋದಿ ಅವ್ರನ್ನ ಬದುಕಿ ಸೇರಿಸಿ ಒಳ್ಳೆಯ ನಾಯಕರನ್ನು BJP ತರುವಂಥ ಪ್ರಯತ್ನ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ಮೋದಿ ಅವರನ್ನು ಬಗ್ಸೋದು ಭಾಳ ಕಷ್ಟ. ಈಗಾಗಲೇ ಅನುಭವ ಆಗಿದೆ ಅವರಿಗೆಲ್ಲ, RSS-ದವ್ರಿಗೆ. ಯಾಕಂದರೆ ಉಳಿದು ಯಾವುದೇ ನಾಯಕರನ್ನು ಬೆಳೆಸಿಕೊಂಡಿಲ್ಲ. ಯಾವುದು ವಿಶ್ವಹಿಂದೂ ಪರಿಷತ್ ಅವರು ಇರ್ಬೋದು, ಬಜರಂಗ ದಳದವ್ರು ಇರ್ಬೋದು, ಸಂಘ ಪರಿವಾರದ ಯಾರೂ ಇರ್ಬೋದು, ಅವರನ್ನು ಯಾರನ್ನೂ ಬೆಳಿಗೊಂಡಿಲ್ಲ. ಜೊತೆ ವಿರೋಧ ಪಕ್ಷವನ್ನು ನಾಶ ಮಾಡಬೇಕಾದ ಪ್ರಯತ್ನ ಮಾಡಿದರು ಮೋದಿ ಅವರು. ಅದೇನು ಉಳಿದಿದ್ದಾವೆ ಪ್ರಾದೇಶಿಕ ಪಕ್ಷ, ಅದು ಎಲ್ಲ ಅವ್ರಿಗೂ ಇದೊಂದು ಕೊನೆ ಅವಕಾಶ. ಹೀಗಾಗಿ ಕೊನೆ ಅವಕಾಶದಲ್ಲಿ ಯಾರು ಗೆಲ್ತಾರೆ,
ಕಾಂಗ್ರೆಸ್ನ ಇಂಡಿಯಾ ಗೆಲ್ತದನೋ, ನಮ್ಮ ಮೋಹನ್ ಭಾಗವತರ ಬಿ ಜೆ ಪಿ ಗೆಲ್ತದನೋ, ಇಲ್ಲ ಮೋದಿಯವರ ಬಿ ಜೆ ಪಿ ಗೆಲ್ತದನೋ, ಎಲ್ಲರೂ ಕುತೂಹಲದಿಂದ ನೋಡುವಂಥ ಪ್ರಸಂಗ ಇವತ್ತು ಬಂದದ. ಆದರೆ ರಾಜಕೀಯ ಬದಲಾವಣೆಗಳು ಆಗ್ತಾ ಇದ್ದಾವೆ. ಜನರಿಗೆ ಬೇಕಾಗಿದ್ದು ಇವತ್ತು ಹೊಟ್ಟೆಗೆ ಹಿಟ್ಟ ಒಂದು ವಿದ್ಯೆ, ಆರೋಗ್ಯ. ಇದನ್ನು ಯಾರು ಕೊಡ್ಬೋದು? ಅವ್ರು ಯಾರು ಕೊಡ್ತಾರ? ಅವರ ಮುಂದಿನ ರಾಜಕೀಯಕ್ಕೆ ಜೀವಂತಿಗೆ ಕೊಡೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನಮ್ಮ ಅನಿಸಿದ ಮಾತು ನಾಲ್ಕು ಮಾತಾಡಿದ್ವಿ. ಲೈಕ್ ಆದರೆ ಲೈಕ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಮರ್ಲಿಕ್ಕೆ ಹೋಗ್ಬೇಡ್ರಿ, ಶೇರ್ ಮಾಡೋದು ಬಿಡೋಕೆ ಹೋಗ್ಬೇಡ್ರಿ, ಮತ್ತು ಜೊತೆಗೆ ಸಬ್ಸ್ಕ್ರಿಪ್ಷನ್ ಆಗೋದು ಒಟ್ಟು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್, ಸತ್ಯದ ಗಾಯಕಿನಲ್ಲಿ ವಂದನೆಗಳು.